ಕೂಡ್ಲಿಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗ್ತಾರ ಲೋಕೇಶ್ ನಾಯಕ ಕಾಂಗ್ರೆಸ್ ಬಿಟ್ಟು ದಿಢೀರ್ ಬಿಜೆಪಿ ಸೇರಿದ ಲೋಕೇಶ್ ಕೂಡ್ಲಿಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಗರಿಗೆದರಿದ ಬಳ್ಳಾರಿ ರಾಜಕಾರಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಕ್ಷೇತ್ರ ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆಯ ಕ್ಷೇತ್ರ ಇದು ಕೂಡ್ಲಿಗಿ ಹಾಲಿಯಲ್ಲಿ ಎನ್ ವೈ ಗೋಪಾಲಕೃಷ್ಣ ಬಿಜೆಪಿಯ ಶಾಸಕರಾಗಿದ್ರು ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು ಅವರು ಈಗಲೂ ಕೂಡ ಎನ್ ವೈ ಗೋಪಾಲಕೃಷ್ಣ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇದಾರೆ ಬಟ್ ಕೂಡ್ಲಿಗಿಗಳ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೊ ಬಿಜೆಪಿ ಎಂ ಎಲ್ ಎ ಆಗಿದಂತ ಗೋಪಾಲ್ ಕೃಷ್ಣ ಅವರು ಬಿಟ್ಟಾಯ್ತು ಬಿಜೆಪಿ ಕಾಂಗ್ರೆಸ್ ಹೋಗಾಯ್ತು ಕಾಂಗ್ರೆಸ್ ಅಭ್ಯರ್ಥಿ ಮೊಳಕಾಲ್ಮೂರಿಂದ ಹಾಗಿದ್ರೆ ಕೂಡ್ಲಿಗಿಯ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಲೆಕ್ಕಾಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಈ ಗೋಪಾಲ್ ಕೃಷ್ಣ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದ ತಕ್ಷಣ ಅಲ್ಲಿ ಲೋಕೇಶ್ ನಾಯ್ಕ ಅಂತ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಹದಿನಾಲ್ಕು ಓಟ್ ತಗೊಂಡಿದ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಇಪ್ಪತ್ತೊಂಬತ್ ಸಾವಿರದ ಐದು ವೋಟ್ ತಗೊಂಡಿದ್ರು ಸೊ ಈಗ ಅವರು ಆಕ್ಚುಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಆಗ ಲೋಕೇಶ್ ಟಿಕೆಟ್ ಕೊಟ್ಟಿರಲಿಲ್ಲ ಲೋಕೇಶ್ ಕಾಂಗ್ರೆಸ್ ಟಿಕೆಟ್ ರಘು ಗುಜರಾತ್ಗೆ ಟಿಕೆಟ್ ಕೊಟ್ಟಿದ್ರು ಆ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಜಾಸ್ತಿ ಓಟ್ ತಗೊಂಡಿದ್ರು ಲೋಕೇಶ್ ನಾಯಕ್ ಲೋಕೇಶ್ ನಾಯಕ್ ಈಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಜಾಯಿನ್ ಆಗಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಆಗಬಹುದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಲೋಕೇಶ್ ನಾಯಕ್ ಅನ್ನೋ ಚರ್ಚೆ ಆಗ್ತಾ ಇದೆ ಅಲ್ಲಿ ಬಂಗಾರ ಅನ್ನುವಂತ ಟಿಕೆಟ್ ಕೇಳಿಸಿದ್ರು ಆಮೇಲೆ ಭೀಮಾನ ಟಿಕೆಟ್ ಕೇಳ್ತಾ ಇದ್ರು ಇವೆಲ್ಲವೂ ಚರ್ಚೆ ಆಗ್ತಾ ಇತ್ತು ಬಟ್ ಅವ್ರು ಕಂಪೇರ್ ಮಾಡಿದ್ರೆ ಲೋಕೇಶ್ ನಾಯಕ್ ಹಿಂದೆ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಸುಮಾರು ಮೂವತ್ತು ಸಾವಿರ ಒಂದು ಇಪ್ಪತ್ತು ಪರ್ಸೆಂಟ್ ವೋಟ್ ತಗೊಂಡಿದ್ರು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಜಾಸ್ತಿ ಅಂದರೆ ಬಹುಶಃ ಬಿಜೆಪಿ ಅವ್ರಿಗೆ ಟಿಕೆಟ್ ಕೊಡೋ ಬಹುತೇಕ ಅವ್ರಿಗೆ ಟಿಕೆಟ್ ಕೊಡುತ್ತೆ ಈಗಾಗಿ ಅಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋ ಲೆಕ್ಕಾಚಾರ ಒಂದು ರೀತಿ ಶಕ್ತಿ ಎನ್ ವೈ ಗೋಪಾಲಕೃಷ್ಣ ಮೊಳ್ಕಲ್ಮೂರು ಬಿಟ್ಟು ಇಲ್ಲಿ ಬಂದು ಬಿಜೆಪಿ ಜಾಯ್ನ್ ಆಗಿ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದಿದ್ರು ಈಗ ಅವ್ರು ಹೋದ್ರು ಕೂಡ ಅವರ ಸ್ಥಾನವನ್ನು ತುಂಬಬಹುದು ಲೋಕೇಶ್ ನಾಯಕ್ ಅನ್ನೋ ಒಂದು ಚರ್ಚೆ ಬಿ ಜೆ ಪಿಲಿ ಆಗ್ತಿದೆ ಹಂಗೆ ನೋಡ್ಕೊಂಡ್ರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಈಗ ದೊಡ್ಡ ಮಿಸ್ಟ್ರಿ ಯೋಗೇಶ್ ಬಾಬು ಅಲ್ಲ ಯೋಗೇಶ್ ಬಾಬು ಮೊಳ್ಕಾಲ್ಮುರು ಇದು ಕೂಡ್ಲಿಗೆ ಕೂಡ್ಲಿಗೆಯಲ್ಲಿ ಈಗ ಬಿಜೆಪಿಗೆ ಲೋಕೇಶ್ ಬಂದಿರೋದ್ರಿಂದ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಬಹುತೇಕ ಬಿಜೆಪಿಯಲ್ಲಿ ಫೈಟ್ ನಡೆಸಿದ್ರೆ ಟಿಕೆಟ್ಗಾಗಿ ಮತ್ತು ಭೀಮಣ್ಣ ಆಮೇಲೆ ಈಗ ಲೋಕೇಶ್ ಬಂದಿರೋದ್ರಿಂದ ಲೋಕೇಶ್ ಕೊಡಬಹುದೇನೋ ಲೆಕ್ಕಾಚಾರ ಲೋಕೇಶ್ ಕಾಂಗ್ರೆಸ್ ಅಲ್ಲಿ ಇದ್ರು ಎನ್ ವೈ ಗೋಪಾಲ ಕೃಷ್ಣ ಕೂಡ್ಲಿಗಿ ಬಂದ್ರು ಕೂಡ ಕೂಡ್ಲಿ ಬಿಟ್ಟು ಮೊಳಕಾಲ್ಮುರ್ಗೆ ಬಂದ್ರೆ ಲೋಕೇಶ್ ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಇಂದ ಬಟ್ ಬಿಜೆಪಿಗೆ ಸಿಗಬಹುದು ಗೆ ಹೋಗಿರೋದ್ರಿಂದ ಕಾಂಗ್ರೆಸ್ ನ ಅಭ್ಯರ್ಥಿ ಯಾರು ಅನ್ನೋ ಲೆಕ್ಕಾಚಾರ ಇದೆ ಈಗ ರಘು ಗುಜ್ಜಾಲ್ ಮತ್ತೆ ಟಿಕೆಟ್ ಕೇಳಬಹುದು ಇಂದ ಅವ್ರಿಗೆ ಆಗಬಹುದ ಲೆಕ್ಕಾಚಾರ ಯಾಕಂದ್ರೆ ಲೋಕೇಶ್ ಹೋಗಿರೋದ್ರಿಂದ ಒಟ್ನಲ್ಲಿ ಕೂಡ್ಲಿಗಿ ಫುಲ್ ಕನ್ಫ್ಯೂಷನ್ ಕ್ಷೇತ್ರ ಆಗ್ಬಿಟ್ಟಿದೆ ಈಗ ಇಲ್ಲಿದ್ದವ್ರ ಅಲ್ಲಿಗೆ ಅಲ್ಲಿ ಇಲ್ಲಿಗೆ ಫುಲ್ ಎಲ್ಲ ಮಿಕ್ಸ್ ಮಿಕ್ಸ್ ಮಸಾಲ ಪಕ್ಷಾಂತರ ಪರ್ವ ಜನ ಕಿತ್ತಾಡ್ತಾ ಇರ್ಲಿ ನಾಯಕರ್ ಮಾತ್ರ ಯಾವ ಪಾರ್ಟಿ ಏನಂತಪ್ಪ ಅಧಿಕಾರ ಸಿಕ್ಕರೆ ಸಾಕು ಅಂತ ಹೆಂಗ್ ಬೇಕಂಗ್ ಚೇಂಜ್ ಮಾಡ್ಕಳ್ತಿದ್ದಾರೆ ಹಿಂಗಾಗ್ತಿದೆ ಕೂಡ್ಲಗಿ ಕ್ಷೇತ್ರದಲ್ಲಿ ಎಸ್ ವೀಕ್ಷಕರೇ ಕೂಡ್ಲು ಕೂಡ್ಲಗಿ ಕುರುಕ್ಷೇತ್ರದಲ್ಲಿ ಶಾಸಕರು ಯಾರಾಗಬೇಕು ನೀವು ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ತಿಳಿಸಿ ಈ ವಿಡಿಯೋವನ್ನು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಹೆಸರೇನು ಜೊತೆಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾದರೆ ಒಳ್ಳೆಯದು ಅಂತ ತಿಳಿಸಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಅರ್ಹರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಅರ್ಹರನ್ನು ಆಯ್ಕೆ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡಿ ಭ್ರಷ್ಟರು ದುರುಳರು ದುಡ್ಡು ಮಾಡಕ್ಕೆ ಬರೋರು ವಂಶಪಾರಂಪರ್ಯವಾಗಿ ದುಡ್ಡು ತಿನ್ನೋರು ಯಾವುದೋ ಬಿಸ್ನೆಸ್ ಮಾಡ್ಕೊಂಡು ಹೆಸ್ರಿಗೆ ಮಾತ್ರ ರಾಜಕೀಯ ಮಾಡೋರು ಫೈಲ್ ಮೂವ್ ಮಾಡ್ಸೋಕ್ಕೆ ಬೇರೆ ಬೇರೆ ದೇಶದಲ್ಲಿ ದೊಡ್ಡ ದೊಡ್ಡ ದಂಧೆ ಮಾಡೋರು ಯಾರನ್ನು ಕೂಡ ಆಯ್ಕೆ ಮಾಡಬೇಡಿ ಯಾಕಂದರೆ ಅರ್ಹರು ಆಯ್ಕೆ ಆದರೆ ಮಾತ್ರ ನಿಮ್ಮ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆ ಸಮಸ್ಯೆ ನಿಮ್ಮ ಊರಿನ ಸಮಸ್ಯೆ ನಿಮ್ಮ ಗಲ್ಲಿಯ ಸಮಸ್ಯೆ ನಿಮ್ಮ ಕ್ಷೇತ್ರದ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯ ಅಲ್ಲೆಲ್ಲೋ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ಟು ಬೆಂಗಳೂರಿಗೆ ಬಂದು ಕೂತ್ಕೊಂಡು ಅಥವಾ ಬೇರೆ ಎಲ್ಲ ಹೋಗಿ ಸೆಟ್ಲಾರ್ರೆ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಮತವನ್ನು ಮಾರ್ಕೊಳ್ಬೇಡಿ ಸಾವಿರಕ್ಕೋ ಎರಡು ಸಾವಿರಕ್ಕೋ ಹಣಕ್ಕೆ ಅಥವಾ ಯಾವುದೇ ಉಡುಗರಗಳಿಗೆ ಆಮಿಷಗಳಿಗೆ ಬಲಿಯಾಗಬೇಡಿ ಅರ್ಹರನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿಯ ಮನವಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ